ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಎಲ್ಲ ನನ್ನ 10 ನಿಮಿಷಗಳ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸಿ, ಗೂಡ್ಸ್ ಪ್ಯಾಸೆಂಜರ್ ಅಥವಾ ಆಟೋ ರಿಕ್ಷಾ ಖರೀದಿಗಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರ ಹತ್ರ ಏನಂದರೆ ಅಮೌಂಟ್ ಇರೋದಿಲ್ಲ ಖರೀದಿ ಮಾಡಲಿಕ್ಕೆ. ಹಾಗಾಗಿ ಏನಪ್ಪ ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಒಂದು ವಿಶೇಷ ಯೋಜನೆ ಇದೆ. 2021-22 ಸಾಲಿನಲ್ಲಿ ಟ್ಯಾಕ್ಸಿ, ಆಟೋ, ಆಮೇಲೆ ಗೂಡ್ಸ್ ವಾಹನಗಳನ್ನು ವೆಹಿಕಲ್ನ ಪರ್ಚೇಸ್ ಮಾಡಲಿಕ್ಕೆ 75,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಉಳಿದ ಅಮೌಂಟ್ನ ಏನಪ್ಪ ಅಂದರೆ ಅವರು ಬ್ಯಾಂಕ್ ಮುಖಾಂತರ ನೇರವಾಗಿ ಸಾಲ ಸೌಲಭ್ಯ ಪಡ್ಕೊಂಡು ನೀವು ವಾಹನ ಖರೀದಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾದರೆ ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದ್ದಾವೆ, ಯಾವ ಥರ ಅಪ್ಲೈ ಮಾಡಬೇಕು, ಏನು ನೋಡೋದು, ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟು ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಏನಪ್ಪ ಅಂದರೆ ಒಂದು ಆಶಾದಾಯಕ ಯೋಜನೆ ಇದೆ 2021-22 ಸಾಲಿನಲ್ಲಿ. ಇಲ್ಲಿ ಅರ್ಜಿ ಸಲ್ಲಿಸಬೇಕಿತ್ತಪ್ಪ ಅಂದರೆ ಈ ವೆಬ್ಸೈಟ್ ಇದೆ ಫ್ರೆಂಡ್, ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ನೋಡಿಕೊಂಡು ನಿಮಗೆ ಕಂಡೀಷನ್ಸ್ ಕೂಡ ಓದ್ಕೊಂಡು ನೀವು ಆಮೇಲೆ ನಿಮ್ಮ ಡೌಟ್ಸ್ ಇತ್ತಂದರೆ ಅದನ್ನು ಕ್ಲಾರಿಫೈ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಅರ್ಜಿ ಸಲ್ಲಿಸೋದು ಏನಪ್ಪ ಹೇಗೆ ಅಂತೇಳಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತ ಕಾಣ್ತದೆ. ಇಲ್ಲಿ ಹೋಗಿ ನಿಗಮದ ಯೋಜನೆಗಳು ಅಂತಿದೆ. ಸೊ ಇಲ್ಲಿ ಹೋದರೆ ಟ್ಯಾಕ್ಸಿ, ಗೂಡ್ಸ್ ಪ್ಯಾಸೆಂಜರ್, ಆಟೋ ರಿಕ್ಷಾ, ವಾಹನ ಖರೀದಿಗಾಗಿ ಸಹಾಯಧನ ಸೌಲಭ್ಯ ಯೋಜನೆ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನು ಕೊಡ್ತೀನಿ ನೋಡಿ, ಟ್ಯಾಕ್ಸಿ, ಗೂಡ್ಸ್ ಪ್ಯಾಸೆಂಜರ್, ಆಟೋ ರಿಕ್ಷಾ, ವಾಹನ ಖರೀದಿಗಾಗಿ ಸಹಾಯಧನ ಸೌಲಭ್ಯ ಯೋಜನೆ ಅಂತ ಇರುತ್ತೆ. ಸೊ ಟ್ಯಾಕ್ಸಿ, ಗೂಡ್ಸ್, ವಾಹನ ಖರೀದಿಗಾಗಿ ಒಂದು ಪರಿಷ್ಕೃತ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ಯೋಜನೆಯಲ್ಲಿ ಏನೇನಿದೆ ಅಂತ ನೋಡಿ ಫ್ರೆಂಡ್ಸ್. ಸದರಿ ಯೋಜನೆಯಡಿ ಟ್ಯಾಕ್ಸಿ, ಗೂಡ್ಸ್ ಮತ್ತು ಆಟೋ ರಿಕ್ಷಾ ವಾಹನ ಖರೀದಿಸಲಿಕ್ಕೆ ಪ್ರತಿ ಅರ್ಜಿದಾರರಿಗೆ 75,000 ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತೆ. ಬ್ಯಾಂಕ್ ಸಾಲದ ಮೂಲಕ ಟ್ಯಾಕ್ಸಿ, ಗೂಡ್ಸ್ ಪ್ಯಾಸೆಂಜರ್, ಆಟೋ ರಿಕ್ಷಾ ಖರೀದಿಸುವ ಅರ್ಜಿದಾರರು ಈ ಸೌಲಭ್ಯವನ್ನು ಪಡೆಯಬಹುದು. ಮತ್ತು ಇದಕ್ಕೆ ಏನು ಕಂಡೀಷನ್ಸ್ ಇದ್ದಾವೆ ಏನು ಅಂತಂದರೆ ಫ್ರೆಂಡ್ಸ್, ಅರ್ಜಿದಾರರು ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತ ಆಗಿರಬೇಕು, ಅಂದರೆ ಅಲ್ಪಸಂಖ್ಯಾತ ಕ್ಯಾಟಗರಿಗೆ ಸೇರಿರಬೇಕು ಅಥವಾ ಧರ್ಮಕ್ಕೆ ಸೇರಿದವರ ಅವರು ಕರ್ನಾಟಕ ಕಾಯಂ ನಿವಾಸಿ ಆಗಿರಬೇಕು. ವಯಸ್ಸಿನ ಮಿತಿ 18-45 ವರ್ಷಗಳು ಇರಬೇಕಾಗತ್ತೆ. ಮತ್ತು ಎಲ್ಲ ಮೂಲಗಳ ವಾರ್ಷಿಕ ಆದಾಯ ಏನಪ್ಪ ಅಂದ್ರೆ 4,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಮತ್ತು ಫಲಾನುಭವಿಗಳು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾಗುತ್ತೆ. ಮಾನ್ಯ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಮತ್ತು ಬ್ಯಾಡ್ಜ್ ಕೂಡ ಬೇಕಾಗುತ್ತೆ. ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರಿಗೆ ಸೇರಿರಬಾರ್ದು. ಮತ್ತು ಅರ್ಜಿದಾರ ಅಥವಾ ಕುಟುಂಬದ ಸದಸ್ಯರು ಕಳೆದ 5 ವರ್ಷಗಳಲ್ಲಿ ಟ್ಯಾಕ್ಸಿ, ಗೂಡ್ಸ್, ಆಟೋ ರಿಕ್ಷಾ ವಾಹನ ಖರೀದಿ ಮಾಡಲಿಕ್ಕೆ ಸರ್ಕಾರದ ಇತರೆ ಯೋಜನೆಯಲ್ಲಿ ಪ್ರಯೋಜನ ಕೂಡ ಪಡ್ಕೊಂಡಿರಬಹುದು. ಈ ಕಂಡೀಷನ್ಸ್ನ ನೀವು ಫುಲ್ಫಿಲ್ ಮಾಡ್ತೀರಿ ಅಂದರೆ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಖರೀದಿಗೆ ನಿಮ್ಮ ಸಹಾಯಧನಕ್ಕೆ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದ್ದೀರಾ ಫ್ರೆಂಡ್ಸ್. ಹಾಗಾದರೆ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಅರ್ಜಿ ಸಲ್ಲಿಸೋದು ಯಾವ ಥರ ಅಂದರೆ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಲಿಂಕ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಈ ಕಂಡೀಷನ್ಸ್ನ ಫಸ್ಟ್ ನೀವು ಫುಲ್ಫಿಲ್ ಆಗಿದ್ದಿರಪ್ಪ ಅಂದರೆ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ಬ್ಯಾಡ್ಜ್ ಇತ್ತಪ್ಪ ಅಂದರೆ, ಆಧಾರ್ ಕಾರ್ಡು, ಆಮೇಲೆ ನಿಮ್ಮದು ರೇಷನ್ ಕಾರ್ಡ್ ಎಲ್ಲನೂ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡು ನೀವು ಅರ್ಜಿ ಸಲ್ಲಿಸಲಿಕ್ಕೆ ರೆಡಿ ಆಗ್ಬೋದು ಫ್ರೆಂಡ್ಸ್. ಸೊ ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟ್ಯಾಕ್ಸಿ, ಗೂಡ್ಸ್, ವಾಹನ ಖರೀದಿ ಮಾಡಲಿಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್. ಆನ್ಲೈನ್ ಸೇವೆಗಳು ಮತ್ತು ಇಲಾಖಾ ಸೇವೆಗಳು ಅಂತಿದೆ, ಅರ್ಜಿಗಳು ಅಂತಿದೆ ನೋಡಿ ಫ್ರೆಂಡ್ಸ್. ಆನ್ಲೈನ್ ಸೇವೆಗಳು ಮತ್ತು ಅರ್ಜಿಗಳು ಅಂತಿದೆ. ಸೊ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಬಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗೂಡ್ಸ್ ವಾಹನ ಟ್ಯಾಕ್ಸಿ ಯೋಜನೆ ಅಂತ ಇದೆ. ಸೊ ಗೂಡ್ಸ್ ವಾಹನ ಟ್ಯಾಕ್ಸಿ ಯೋಜನೆ ಅಂತ ಕೊಟ್ಟಾಗ ಇಲ್ಲಿ ಅದರ ಲಿಂಕ್ನ ಇನ್ನೂರಿಗೆ ಕೂಡ ಬಿಟ್ಟಿಲ್ಲ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ನೋಡಿ ಫ್ರೆಂಡ್ಸ್, 16-2021 ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೇನು ಲಿಂಕ್ನ ಬಿಡ್ತಾರೆ, ಬಿಟ್ಟಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆಫ್ಲೈನಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಸದ್ಯದಲ್ಲಿ ಈ ಪ್ರೆಸೆಂಟ್ಲಿ ಏನಿದೆ ಆಫ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಒಂದು ಸ್ಕೀಮ್ನ ಪ್ರೆಸೆಂಟ್ ಇದೆ. ನೀವು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಿತ್ತಪ್ಪ ಅಂದರೆ ಯಾವ ಥರ ಸಲ್ಲಿಸಬೇಕು ನೋಡಿ ಫ್ರೆಂಡ್ಸ್. ಆಫ್ಲೈನಲ್ಲಿ ನೀವು ಏನಾದರೂ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ ನಿಮ್ಮ ಹತ್ತಿರದ ತಾಲೂಕು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ, ತಾಲೂಕು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಅಂತ ಇರ್ತವೆ, ಅಲ್ಲಿ ಹೋಗಿ ಭೇಟಿಯಾಗಿ ನೀವು ನಮ್ಮದು ಗೂಡ್ಸ್ ಮತ್ತು ವಾಹನ ಖರೀದಿ ಮಾಡಲಿಕ್ಕೆ ನಮಗೆ ಡಿ ಎಲ್ ಇದೆ ಮತ್ತು ಬ್ಯಾಡ್ಜ್ ಇದೆ, ಹಾಗಾಗಿ ನೀವು ಖರೀದಿ ಮಾಡಲಿಕ್ಕೆ ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಕೊಡಿ ಅಂತ ಕೇಳಿದ್ರೆ ಅಂದರೆ ಫ್ರೆಂಡ್ಸ್, ಅವರು ಆಟೋಮೆಟಿಕ್ಲಿ ಅಂದರೆ ಒಂದು ಹಾರ್ಡ್ ಕಾಪಿ ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನು ನೀವೆಲ್ಲ ಭರ್ತಿ ಮಾಡಿ ನಿಮ್ಮ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮ ಬ್ಯಾಡ್ಜು, ಡಿ ಎಲ್ಲು, ಎಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ ಮತ್ತು ಫೋಟೋ ಪ್ರೂಫ್ನ ಅಟ್ಯಾಚ್ಮೆಂಟ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದೆ ಅಂದರೆ ನಿಮಗೆ 75,000 ರೂಪಾಯಿವರೆಗೆ ಕೂಡ ಸಬ್ಸಿಡಿ ಕೊಟ್ಬಿಟ್ಟು ನಿಮಗೆ ವಾಹನ ಖರೀದಿ ಮಾಡಲಿಕ್ಕೆ ನಿಮಗೆ ಅಂದರೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಉಳಿದ ಸಾಲವನ್ನು ಏನಂದರೆ ನಿಮ್ಮ ಬ್ಯಾಂಕ್ ಮುಖಾಂತರ ಅವರು ಸಬ್ಸಿಡಿ ಮುಖಾಂತರ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಸಾಲವನ್ನು ಕೊಡ್ತಾರೆ, ಅದರಲ್ಲಿ 75,000 ರೂಪಾಯಿ ಅವರು ಸಬ್ಸಿಡಿ ಅವರು ಗೌರ್ಮೆಂಟ್ನ ಕಡೆಯಿಂದಲೇ ಕೊಡ್ತಾರೆ. ಸೊ ಇದು ಲೇಟೆಸ್ಟ್ ಆಗಿರೋದ್ರೆ ಅಪ್ಡೇಟು. ಹಾಗಾಗಿ ನೀವೇನಪ್ಪ ಅಂದರೆ ಆನ್ಲೈನಲ್ಲಿ ಅರ್ಜಿ ಇನ್ನೂ ಓಪನ್ ಆಗಿಲ್ಲ, ಇನ್ನೇನು ಓಪನ್ ಆಗ್ಬೋದು, ಬಟ್ ಆಫ್ಲೈನಲ್ಲಿ ಆಲ್ರೆಡಿ ಸ್ಟಾರ್ಟ್ ಇರೋದ್ರಿಂದ ನಾನು ಆಫ್ಲೈನಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದು ಫ್ರೆಂಡ್ಸ್. ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಿತ್ತಪ್ಪ ಅಂದರೆ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಸೊ ನೀವು ಗೂಡ್ಸ್ ವಾಹನ ಟ್ಯಾಕ್ಸಿ ಸಹಾಯಧನ ಯೋಜನೆಗೆ ಆಫ್ಲೈನಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಒಂದು ವೇಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ನಿಮಗೇನಪ್ಪ ಅಂದರೆ ಹತ್ತಿರ ತಾಲೂಕು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಈ ಕೂಡಲೇ ಹೋಗಿ ಭೇಟಿಯಾಗಿ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಹಾಯವನ್ನು ಸಂಪರ್ಕ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಐಡನ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾರೆ. 8 ಟು
ಸಹಾಯಧನ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಮ ಸ್ವಂತ ವಾಹನ ಮಾಡಿಕೊಂಡು ನೀವು ಜೀವನ ನಿರ್ವಹಣೆ ಮತ್ತು ಆರ್ಥಿಕ ಸದೃಢ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕೂಡಲೇ ಹೋಗಿ ನಿಮ್ಮ ತಾಲೂಕು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧಿಕಾರಿನ ಭೇಟಿಯಾಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.